ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಅಂಜಲಿ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರಿಗೆ ಪರಿಚಯವಾದವರು ಸುಕೃತನಾಗ್. ವಿಶೇಷ ಅಂದರೆ ಸನ್ನಿಧಿ ಪಾತ್ರದಷ್ಟೇ ಅಭಿಮಾನಿ ವರ್ಗ ಅಂಜಲಿಗೂ ಇತ್ತು. ಇದಕ್ಕೆ ಕಾರಣ ಅಂಜಲಿ ಪಾತ್ರದ ತೂಕ ಮತ್ತು ಆಕೆಯ ಸುತ್ತ ಹೆಣೆದಿದ್ದ ಕತೆ. ಅಷ್ಟೇ ಅಲ್ಲದೆ ಅಂಜಲಿ ಪಾತ್ರಕ್ಕೆ ಸುಕೃತ ಜೀವ ತುಂಬಿದ ಪರಿಯನ್ನು ಕೂಡ ಮರೆಯುವಂತಿಲ್ಲ. ಗಂಭೀರಕ್ಕೆ ಗಂಭೀರ, ಹಾಸ್ಯಕ್ಕೆ ಹಾಸ್ಯ, ಹೀಗೆ ಮನೆ ಮಂದಿಗೆಲ್ಲ ಇಷ್ಟವಾಗುವಂತೆ ನಟಿಸಿದ್ದರು ಸುಕೃತ. ಇನ್ನು ಅಗ್ನಿ ಸಾಕ್ಷಿ ಧಾರಾವಾಹಿ ಗಂಭೀರ ತಿರುವು ಪಡೆದಾಗ ಅಂಜಲಿ ಪಾತ್ರ ಹಿಂದೆಂದಿಗಿಂತ ಗಂಭೀರವಾಗಿತ್ತು. ಆಗಲೂ ಸುಕೃತ ಹಿಡಿತ ಕಳೆದುಕೊಳ್ಳಲಿಲ್ಲ, ಅಂಜಲಿ ಪಾತ್ರದ ತೂಕವನ್ನು ಹೆಚ್ಚಿಸಿದ್ದರು. ಅಗ್ನಿ ಸಾಕ್ಷಿ ಧಾರಾವಾಹಿ ಮುಗಿದ ಬಳಿಕ ಸುಕೃತ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಯಾವುದಾದರೊಂದು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅನ್ನುವ ನಿರೀಕ್ಷೆ ಅಭಿಮಾನಿಗಳಲ್ಲಿ ಇತ್ತು. ಆದರೆ ವೈಯಕ್ತಿಕ ಕಾರಣಗಳಿಂದ ಅವರು ಯಾವುದೇ ಪ್ರಾಜೆಕ್ಟ್ಗೆ ಸಹಿ ಮಾಡಿರಲಿಲ್ಲ. ಇದೀಗ ಲಕ್ಷಣ ಧಾರಾವಾಹಿಯನ್ನು ಒಪ್ಪಿಕೊಂಡಿರುವ ಸುಕೃತ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶುಕ್ರವಾರ ಸುಕೃತ ಅವರ ಪಾತ್ರ ಪರಿಚಯವಾಗಿದ್ದು ಬಿಳಿ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀಮಂತ ಮನೆಯ ಹುಡುಗಿಯಾಗಿ ಸುಕೃತ ಕಾಣಿಸಿಕೊಂಡಿದ್ದು ಕತೆ ಹೇಗೆ ಸಾಗಲಿದೆ ಅನ್ನುವುದು ಮುಂದಿನ ವಾರ ಗೊತ್ತಾಗಲಿದೆ. ಇನ್ನು ಈ ಪಾತ್ರಕ್ಕಾಗಿ ಸುಕೃತ ಸಾಕಷ್ಟು ಬದಲಾಗಿದ್ದಾರೆ ಕೂಡ. ಇನ್ನು ಇದೇ ಧಾರಾವಾಹಿಯಲ್ಲಿ ಪಾಪ ಪಾಂಡುವಿನಲ್ಲಿ ನಿಮ್ಮಿ ಪಾತ್ರದ ಮೂಲಕ ಜನರನ್ನು ರಂಜಿಸಿದ್ದ ಶ್ರುತಿ ರಮೇಶ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಶ್ರುತಿ ರಮೇಶ್ ಜನರನ್ನು ನಗಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಲಕ್ಷಣದಲ್ಲೂ ಅವರು ನಗಿಸ್ತಾರೆಯೇ ಅನ್ನುವುದೇ ಕುತೂಹಲ.